ಇಷ್ಟೆಲ್ಲಾ ವಿದ್ಯಮಾನಗಳ ಮಧ್ಯೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಫುಲ್ ಸೈಲೆಂಟ್ ಆಗಿದ್ದಾರೆ. ದರ್ಶನ್ ವಿಷಯದಲ್ಲಿ ಯಾವುದೇ ಪ್ರತಿಕ್ರಿಯೆ ನೀಡದಂತಹ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ನಟ ದರ್ಶನ್ ರನ್ನ ಅನ್ಫಾಲೋ ಮಾಡಿದ್ದಾರೆ. ಅಲ್ಲದೆ ಇನ್ಸ್ಟಾಗ್ರಾಮ್ನ ಪ್ರೊಫೈಲ್ ಫೋಟೋ ಡಿಲೀಟ್ ಮಾಡಿರುವಂತಹ ವಿಜಯಲಕ್ಷ್ಮಿ ಯಾರ ಪ್ರತಿಕ್ರಿಯೆಗೂ ಸಿಗದೆ ಸೈಲೆಂಟ್ ಆಗಿದ್ದಾರೆ. ನಟ ದರ್ಶನ್ ಅಂಡ್ ಗ್ಯಾಂಗ್ನ ಮತ್ತೊಂದು ಕರಾಳ ಮುಖ ಬಯಲಾಗಿದೆ. ಪರಿಹಾರ ಕೇಳಲು ಹೋದವರಿಗೆ ನಾಯಿ ಚೂ ಬಿಟ್ಟು ವಿಕೃತಿ ಮೆರೆದಿದ್ದ 10 ವರ್ಷಗಳ ಹಿಂದಿನ ಕರಾಳ ಕಥೆ ಈಗ ಬಯಲಾಗಿದೆ. ಟಿ ನರಸೀಪುರ ಸಮೀಪದ ತೂಗುದೀಪ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕನ ಬದುಕು ನರಕಮಯವಾಗಿಬಿಟ್ಟಿದೆ. ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಚಾಮರಾಜನಗರ ತಾಲೂಕಿನ ನಿಜಲಿಂಗನಪುರ ಮಹೇಶ್ ಎಂಬಾತನ ಕೆಲಸ ಮಾಡುತ್ತಿದ್ದ. ಈ ವೇಳೆ ಎತ್ತೊಂದು ಕೊಂಬಿನಿಂದ ತಿವಿದಿತ್ತು. ಆಗ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ ಮನೆಗೆ ಬಿಟ್ಟು ಹೋದವರು ಮತ್ತೆ ನಮ್ಮ ಕಡೆ ತಿರುಗಿಯೂ ನೋಡಿಲ್ಲ. ಪರಿಹಾರ ಕೇಳಲು ಫಾರ್ಮ್ ಹೌಸ್ಗೆ ಹೋದ್ರೆ ದರ್ಶನ್ ನಾಯಿ ಚೂ ಬಿಟ್ಟಿದ್ರಂತೆ. ಅಲ್ಲದೆ ಮೈಸೂರಿನ ಹೋಟೆಲ್ಗೆ ಮಾತುಕತೆಗೆ ಅಂತ ಕರೆಸಿ ರೌಡಿಗಳಿಂದ ಬೆದರಿಕೆ ಹಾಕಿದ್ರು ಅಂತ ಆರೋಪ ಮಾಡಲಾಗಿದೆ. ಎತ್ತಿ ಕೊಂಬು ಹೊಡೆದ್ಬಿಟ್ಟು ಸರ್ ಕಣ್ಣಿಗೆ ಹಿಂಗೆ ಹೊಡೆದೋ ಇಲ್ಲಿ ಮೇಲ್ಗಡೆಯಿಂದ ಬಂದ್ಬಿಡ್ತು. ಅವಾಗ ಆಸ್ಪತ್ರೆ ತಗೊಂಡು ಗೊತ್ತೇ ಪುಣವಿ ತಕ್ಕೊಂಡು ಇಲ್ಲಿ ನನ್ನ ಬಿಟ್ಟೋದು ಪುಣ್ಯ ಯಾರ ಎತ್ತ ಏನ ಅಂತ ಯಾರು ನನ್ನ ನೋಡೋಕ್ಕೆ ಆಯಿತು. ನನ್ನ ಕಷ್ಟ ಸುಖ ಕೇಳೋರಿ ಆಯಿತು, ಯಾರೂ ಇಲ್ಲ ಸರ್. ಈಗ ಇಲ್ಲಿ ನನ್ನ ಮನೇಲಿ ಇರೋರು ಹೆಮ್ಮಕ್ಳು, ಗಂಡಸ್ಗಳಂತೂ ಒಬ್ಬರು ಇಲ್ಲ. ಅವರು ಕೂಲಿ ಮಾಡಿಕೊಟ್ರದ್ರಲ್ಲಿ ನನ್ನೇ ಕಾಯ್ಕೊಂಡಾರ. ಇಲ್ಲಿ ನನ್ನ ಹೊಟ್ಟ ಜೀವನ ಮಾಡಿಕೊಟ್ರ ಇಲ್ಲ ಸರ್, ಯಾನಕ್ಕೆ ಪರಿಹಾರ ಕೊಟ್ಟಿಲ್ಲ. ಅಲ್ಲಿ ಅಳಕ್ಸಕ್ಕೆ ಹೋದಾಗ ಇಟ್ಕೊಳಕ್ಕೆ ಹೋದಾಗ ಅದು ಕೊಂಬ್ಗೆ ಎತ್ತಿ ಮಾಜಿ ಸಿಎಂ ಯಡಿಯೂರಪ್ಪನವರಿಗೆ ಬಂಧನದ ಭೀತಿ ಎದುರಾಗಿದೆ. ಪೋಕ್ಸೋ ಕೇಸ್ ಸಂಬಂಧ ವಿಚಾರಣೆಗೆ ಹಾಜರಾಗಲಿಕ್ಕೆ ಸಿಐಡಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದು. ದೆಹಲಿಗೆ ತೆರಳಿರುವಂತಹ ಕಾರಣ ಕಾಲಾವಕಾಶ ನೀಡುವಂತೆ ಮನವಿಯನ್ನು ಮಾಡಿದ್ದಾರೆ. ಈ ಮಧ್ಯೆ ಪ್ರಕರಣ ರದ್ದು ಕೋರಿ ಬಿಎಸ್ವೈ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಇನ್ನು ಇದೇ ಕೇಸ್ ಸಂಬಂಧ ರಾಜ್ಯ ಸರ್ಕಾರ ವಿಶೇಷ ಅಭಿಯೋಜಕರಾಗಿ ಅಶೋಕ್ ನಾಯಕ್ ಅವರನ್ನು ನೇಮಿಸಿದೆ. ಸಹಾಯ ಕೇಳಲಿಕ್ಕೆ ತಮ್ಮ ಪುತ್ರಿಯೊಂದಿಗೆ ಬಿಎಸ್ವೈ ಮನೆಗೆ ಹೋಗಿದ್ದಾಗ ಅನುಚಿತ ವರ್ತನೆ ತೋರಿದ್ರು ಅಂತ ಮಹಿಳೆಯೊಬ್ಬರು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ರು. ಇದಕ್ಕೂ ಮುಂಚೆ ಸುಮಾರು 53 ಜನರ ವಿರುದ್ಧನೂ ಕೂಡ ಇದೇ ರೀತಿಯಾಗಿ ದೂರನ್ನು ಕೊಟ್ಟಿದ್ರು. ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಮತ್ತೆ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದೆ. 2 ಅತ್ಯಾಚಾರ ಪ್ರಕರಣ ಸಂಬಂಧ ತನಿಖೆ ನಡೆಸಲು ತಮ್ಮ ವಶಕ್ಕೆ ನೀಡುವಂತೆ ಎಸ್ಐಟಿ ಅಧಿಕಾರಿಗಳು ಮನವಿಯನ್ನ ಮಾಡಿದ್ದರು. ವಿಚಾರಣೆ ನಡೆಸಿದ ನ್ಯಾಯಾಲಯ ಜೂನ್ 18ರವರೆಗೆ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಕಸ್ಟಡಿಗೆ ನೀಡಿದೆ. ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ಪ್ರಜ್ವಲ್ ರೇವಣ್ಣನನ್ನ ಬಾಡಿ ವಾರೆಂಟ್ ಪಡೆದು ಎಸ್ಐಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆಯಲು ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ. ಪೆನ್ಡ್ರೈವ್ ಕೇಸ್ನ ಸಂತ್ರಸ್ತೆಯ ಕಿಡ್ನಾಪ್ ಆರೋಪ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಕಾರು ಚಾಲಕ ತಲೆಮರೆಸಿಕೊಂಡಿದ್ದಾನೆ. ಇವರಿಗೂ ಎಲ್ಲಿದ್ದಾನೆ ಅನ್ನುವಂಥ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಇದರ ಬೆನ್ನಲ್ಲೇ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಹೊಳೆನರಸೀಪುರ ತಾಲೂಕಿನ ಮೂಡಲ ಹಿಪ್ಪೆಯಲ್ಲಿರುವಂಥ ಅಜಿತ್ ಮನೆ ಮೇಲೆ ಅಪರಿಚಿತರು ಕಲ್ಲು ತೂರಿದ್ದಾರೆ. ಇದರಿಂದ ಕುಟುಂಬಸ್ಥರು ಆತಂಕಗೊಂಡಿದ್ದು ಸ್ಥಳಕ್ಕೆ ಭೇಟಿ ನೀಡಿದಂಥ ಪೊಲೀಸರು ಪರಿಶೀಲನೆ ಮಾಡಿದರು. ಬಿಟ್ಕಾಯಿನ್ ಪ್ರಕರಣದಲ್ಲಿ ಯುವ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ನಲ್ಪಾಡ್ಗೆ ಎಸ್ಐಟಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಪ್ರಕರಣ ಸಂಬಂಧ ಸಿಐಡಿ ಕಚೇರಿಗೆ ನಲ್ಪಾಡ್ರನ್ನ ಕರೆಸಿದ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಬಿಟ್ಕಾಯಿನ್ ಕೇಸ್ನ ಆರೋಪಿಯಾದ ಹ್ಯಾಕರ್ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿಗೆ ನಲ್ಪಾಡ್ ಆಪ್ತನಾಗಿದ್ದ. ಈ ಹಿನ್ನೆಲೆ ಬೆಂಗಳೂರಿನ ಕಾಟನ್ ಪೇಟೆ ಹ್ಯಾಕಿಂಗ್ ಕೇಸ್ನಲ್ಲಿ ಶ್ರೀಕಿ ಜೊತೆ ವ್ಯವಹಾರಿಕ ಸಂಬಂಧದ ಅನುಮಾನದಲ್ಲಿ ವಿಚಾರಣೆ ನಡೆಸಲಾಗಿದೆ. ಕರಿಯ ರಾಜೇಶ್ ಎಂಬಾತನ ಮೇಲೆ ಅಟ್ಯಾಕ್ ಮಾಡಿದಂತ